ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಮೂರು ದಿನ ನಾನು ಝೊಮ್ಯಾಟೊ ವೀಕೆಂಡ್ ಚಾಲೆಂಜ್ ಮಾಡಿ ನಿಮಗೆ ತೋರಿಸಿದೆ ಅದರಲ್ಲಿ ಮೂರು ದಿವಸದಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂದರೆ ಟೋಟಲಾಗಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ತೋರಿಸಿರಲಿಲ್ಲ ಏನಕ್ಕಪ್ಪ ತೋರಿಸಿರಲಿಲ್ಲ ಅಂತ ಅಂದರೆ ಡ್ಯೂಟಿ ಮಾಡಿ ಅಲ್ಲೇ ಸಾಕಾಗ್ಬಿಟ್ಟಿತ್ತು ಸೊ ಆ ನೀಟಾಗಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಅವತ್ತು ಅವತ್ತಿಂದ ಅಷ್ಟೇ ಅರ್ನಿಂಗ್ಸ್ ಹೇಳಿದೆ ಆಮೇಲೆ ಮೂರು ದಿವ್ಸವರೆ ಆಗಿ ಡ್ಯೂಟಿ ಮಾಡಿದಲ್ಲ ಸ್ವಲ್ಪ ಸ್ಟ್ರೈನ್ ಸ್ವಲ್ಪ ಜಾಸ್ತಿ ಆದಂಗೆ ಆಗಿತ್ತು ಅದರಿಂದಾಗಿ ಬಿಡು ಮನೆಗೆ ಹೋದ್ಮೇಲೆ ನೀಟಾಗಿ ಹೇಳೋಣ ನೀಟಾಗಿ ಹೇಳೋಕ್ಕಾಗಲ್ಲ ಅಲ್ಲ ಆದರೆ ಹೇಳ್ಬಿಟ್ಟು ಮನೆಗೆ ಬಂದಿವತ್ತು ಅದೇ ವೀಕೆಂಡಲ್ಲಿ ಎಷ್ಟೆಲ್ಲ ಅರ್ನಿಂಗ್ ಆಯಿತು ಅನ್ನೋ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಮೊಬೈಲ್ಗೆ ಹೊಸ ಡಿಸ್ಪ್ಲೇ ಹಾಕ್ಸಿದ್ದೀನಿ ಸೊ ಶೋರೂಮಲ್ಲಿ ಹಾಕ್ಸಿ ನಾನು ಒಂದು ವಾರ ಆಯಿತು ಆರ್ಡ್ರ್ ಕೊಟ್ಟು ಒಂದು ವಾರ ಆದಮೇಲೆ ತೊಗೊಂಡು ಹಾಕೊಟ್ರು ಬಟ್ ಕೆಲಸ ನೋಡಿ ಎಷ್ಟು ಸಖತ್ತ ಮಾಡಿದ್ದಾರೆ ಅಂತ ಬಟ್ ಅದೇ ಆಚೆ ಕಡೆ ಮಾಡಿಸಿದ್ರೆ ಇಷ್ಟು ಕ್ಲೀನಾಗಿ ಇಲ್ಲ ಈ ಕ್ಲೀನ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಬ್ಯಾಕ್ ಕೇಸಲ್ಲ ಇಲ್ಲೆಲ್ಲ ಫುಲ್ಲು ಅಂದರೆ ಮೊಬೈಲೇ ಫುಲ್ ಗಲೀಜ್ ಆಗ್ಬಿಟ್ಟು ನೀಟಾಗಿ ಫುಲ್ಲು ಹೊಸ ಥರ ಮಾಡ್ಕೊಟ್ಟಿದ್ದಾರೆ ನೋಡಿ ಸಕಾಲ ಮಾಡಿದ್ದಾರೆ ಇಷ್ಟ ಆಯಿತು ಕೆಲಸ ಅಂತ ಒಂದು ಇನ್ನೂರು ಜಾಸ್ತಿ ಆದರೂ ಪರವಾಗಿಲ್ಲ ಶೋರೂಮಲ್ಲಿ ಹಾಕ್ಸೋ ಬೆಸ್ಟ್ ಅಂತ ಅನ್ನಿಸ್ತು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಕೆಲಸ ಅಂತ ಅಂದರೆ ತುಂಬ ಸಕಾಲ ಮಾಡಿದ್ದಾರೆ ಆಮೇಲೆ ಫಿಂಗರ್ ಪ್ರಿಂಟ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಎಲ್ಲ ನೀಟಾಗಿ ಹೊರಗಾಗ್ತಿದೆ ನೋಡಿ ಆಮೇಲೆ ಆಟೋಮೆಟಿಕ್ ಇದು ಡಿಸ್ಪ್ಲೇ ಇದು ಬ್ರೈಟ್ನೆಸ್ ಇತ್ತಲ್ಲ ಜಾಸ್ತಿ ಕಮ್ಮಿ ಆಗ್ತಾ ಇರಲಿಲ್ಲ ಅಲ್ಲಿ ಅದು ಎಲ್ ಸಿ ಡಿ ಇದರಲ್ಲೆಲ್ಲ ತುಂಬ ಕರೆಕ್ಟಾಗಿ ಆಗ್ತಾಯಿದೆ ಆಲ್ಮೋಸ್ಟ್ ಇವಾಗೆಲ್ಲ ಸರಿ ಹೋಗಿದೆ ಬನ್ನಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡ್ಬಿಡ್ತೀನಿ ನೋಡಿ ಓಪನ್ ಮಾಡಿಕೊಂಡೆ ಇವಾಗ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಪೇ ಔಟು ಅದಕ್ಕಿಂತ ಇವತ್ತು ನೋಡಿ ಇನ್ಸೆಂಟಿವ್ ಯಾವ ಥರ ಅಂತ ತಷ್ಟೇ ಸ್ಪೆಷಲ್ ಆಫರ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಆಮೇಲೆ ನಾನು ಗಿಗ್ ಟಾರ್ಗೆಟ್ ಅಷ್ಟೇ ಕಮ್ಮಿ ಮಾಡಿದ್ದಾನೆ ಏಳು ಗಿಗ್ಗು ಹದಿನೇಳು ಆರ್ಡ್ರ್ ಕಂಪ್ಲೀಟ್ ಮಾಡೋ ಥರ ಮಾಡಿದ್ದಾನೆ ಪೇ ಔಟು ಯಾವತ್ತಪ್ಪ ಕೆಲಸ ಮಾಡಿದ್ದು ಇಪ್ಪತ್ತೆರಡನೇ ಇಪ್ಪತ್ತ್ಮೂರನೇ ತಾರೀಕು ನಾನು ಕೆಲಸ ಮಾಡಿದ್ದು ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಓಪನ್ ಮಾಡಿದೆ ಇಪ್ಪತ್ತ್ಮೂರನೇ ತಾರೀಕು ನೋಡಿ ಹದಿನೇಳು ಟ್ರಿಪ್ಸ್ ಮಾಡಿದ್ದೀನಿ ಇಪ್ಪತ್ತಾರರು ಕಂಪ್ಲೀಟ್ ಮಾಡಿದೆ ಅಂದರೆ ಮೂರು ಮಲ್ಟಿ ಆರ್ಡ್ರು ಬಂದಿದೆ ಮೂರು ಮಲ್ಟಿ ಆರ್ಡರ್ಗೆ ನನಗೆ ಅಮೌಂಟ್ ಬಂದು ಒಂಬೈನೂರ ಅರವತ್ತೆಂಟು ರೂಪಾಯಿ ಬಂದಿದೆ ಸೊ ಇದರಲ್ಲಿ ಯಾವುದೇ ಆದ ಇನ್ಸೆಂಟಿವ್ ಆ್ಯಡ್ ಆಗಿಲ್ಲ ಕಸ್ಟಮರ್ ಟಿಪ್ಸು ಆಗಿಲ್ಲ ಬರೀ ಒಂಬೈನೂರ ಅರವತ್ತೆಂಟು ರೂಪಾಯಿ ಅಷ್ಟೇ ನನಗೆ ಶುಕ್ರವಾರ ಅರ್ನಾಗಿರೋದು ಮೇಲೆ ಇಪ್ಪತ್ತ್ನಾಲ್ಕನೇ ತಾರೀಕು ನೋಡಿ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಓಪನ್ ಮಾಡಿಕೊಂಡೆ ಇಪ್ಪತ್ತಾರು ಟ್ರಿಪ್ಸ್ ಮಾಡಿದ್ವಿ ಇಪ್ಪತ್ತೇಳು ಆರ್ಡ್ರು ಒಂದು ಮಾತ್ರ ಮಲ್ಟಿ ಆರ್ಡ್ರ್ ಮಾಡಿದ್ದೀನಿ ಅರ್ನಿಂಗ್ಸ್ ಚೆನ್ನಾಗಿದೆ ಶನಿವಾರ ಇಲ್ಲ ಅಂತ ಹೇಳೋಂಗಿಲ್ಲ ಅರ್ನಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಆರ್ಡ್ರ್ ಅರ್ನಿಂಗೇ ನೋಡಿ ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿದೆ ಅಂದರೆ ಒನ್ ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ಹೋದೆ ಬಟ್ ಒನ್ ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಆರ್ಡ್ರೇನು ಅಷ್ಟಾಗಿ ಕೊಡಲಿಲ್ಲ ಸೊ ಹತ್ತು ಗಂಟೆ ರೂಪಾಯಿ ಚೆನ್ನಾಗಿ ಆರ್ಡ್ರ್ ಕೊಟ್ಟ ಅದಾದಮೇಲೆ ಸ್ವಲ್ಪ ಕಮ್ಮಿನೇ ಆಯಿತು ಸೊ ಅದು ಇನ್ನೊಂದು ರೆಸ್ಟೋರೆಂಟಲ್ಲಿ ಬೇರೆ ತಗ್ಲಾಕೊಂಡಿದ್ದೆ ಒಂದು ರೆಸ್ಟೋರೆಂಟಲ್ಲಿ ಅಲ್ಲೊಂದು ಮುಕ್ಕಾಲು ಗಂಟೆ ವೇಸ್ಟ್ ಆಯಿತು ಆ ಮುಕ್ಕಾಲು ಗಂಟೆ ವೇಸ್ಟ್ ಆಗಿಲ್ಲ ಅಂದರೆ ಅರ್ನಿಂಗ್ಸೇ ಒಂದು ಸಾವಿರದ ಐನೂರು ರೂಪಾಯಿ ಆಗೋದು ಬಟ್ ನೋಡಿ ಅವತ್ತೇನು ಮಾಡೋಕ್ಕಲ್ಲ ಸಾವಿರದ ನಾನ್ನೂರು ಇಪ್ಪತ್ತೈದು ರೂಪಾಯಿ ಇಷ್ಟು ದಿನ ಮಾಡಿರೋದಲ್ಲಿ ಶನಿವಾರನೇ ಅರ್ನಿಂಗ್ಸ್ ಚೆನ್ನಾಗಿರೋದು ನಾ ನೆಕ್ಸ್ಟ್ ಭಾನುವಾರ ಇಪ್ಪತ್ತೈದನೇ ತಾರೀಕು ನೋಡಿ ಇಪ್ಪತ್ತೈದನೇ ತಾರೀಕು ಭಾನುವಾರದ ಓಪನ್ ಮಾಡಿದೆ ಭಾನುವಾರ ಇಪ್ಪತ್ನಾಲ್ಕು ಆರ್ಡ್ರು ಇಪ್ಪತ್ತ್ನಾಲ್ಕು ಟ್ರಿಪ್ಸೇ ಕಂಪ್ಲೀಟ್ ಮಾಡಿದೀನಿ ಏನಕ್ಕೆ ಅಂತ ಅಂದರೆ ಒಂದು ಮಲ್ಟಿ ಆರ್ಡ್ರು ಬರಲಿಲ್ಲ ಜೊತೆಯಲ್ಲಿ ಆರ್ಡ್ರುಗಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಆಟ ಆಡಿಸ್ಬಿಡ ಭಾನುವಾರ ಈ ಶುಕ್ರವಾರ ಶನಿವಾರ ಮಾಡಿದಕ್ಕಿಂತ ಭಾನುವಾರ ಬೆಸ್ಟ್ ಇರಬೇಕಾಯಿತು ಏನಕ್ಕೆ ಅಂದರೆ ಭಾನುವಾರ ಹತ್ರ ಆರ್ಡ್ರುಗಳು ತುಂಬ ಚೆನ್ನಾಗಿರುತ್ತೆ ಬಟ್ ಆರ್ಡ್ರ್ ಟಾರ್ಗೆಟ್ ಕೊಟ್ಟಾಗ ಈ ಥರ ಮಾಡೇ ಮಾಡ್ತಾನೆ ಈಗ ಇಪ್ಪತ್ನಾಲ್ಕು ಆರ್ಡ್ರು ನನಗೆ ಒಂದು ಇಪ್ಪತ್ತೊಂದು ಆರ್ಡ್ರ್ ಬೇಕಾಯ್ತು ನನಗೆ ಸೊ ಇಪ್ಪತ್ತೊಂದು ಆರ್ಡ್ರ್ ಕಂಪ್ಲೀಟ್ ಮಾಡ್ಸೋಕ್ಕೆ ತುಂಬ ಆಟ ಆಟಾಡಿಸ್ತವೆ ವೀಕ್ಲಿ ಸಂಡೇ ಕಂಪ್ಲೀಟ್ ಮಾಡೋಕ್ಕೆ ಅಂದರೆ ಎರಡು ಅವರ್ ಒಂದೊಂದು ಆರ್ಡ್ರು ಅವು ಚಿಕ್ಕ ಚಿಕ್ಕ ಆರ್ಡ್ರ್ಗಳು ಕೊಟ್ಟು ಹೆಂಗೆ ನಾವು ಕಂಪ್ಲೀಟ್ ಅಂತ ಮಾಡಿಸ್ತಾನೆ ಅದರಲ್ಲಿ ಏನು ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿಸ್ತಾನೆ ಬಟ್ ಅದೇ ಹೇಳ್ತಾ ಇವ ಆಟ ಆಡಿಸ್ತಾನೆ ಬೇಗ ಅಷ್ಟು ಈಸಿಯಾಗಿ ಮಾಡೋಕ್ಕೆ ಬಿಡೋಲ್ಲ ಏನಕ್ಕೆ ಅಂತ ಅಂದರೆ ಬೇಗ ಈಸಿಯಾಗಿ ಮಾಡೋಕ್ಕೆ ಬಿಟ್ಟರೆ ಆರಾಮಾಗಿ ಮನೆಗೆ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಟೈಮ್ ಏನು ಇದೆಯೋ ನಾನು ಗಿಗ್ ಏನು ಬುಕ್ ಮಾಡಿರ್ತೀನೋ ಅದು ಫುಲ್ ಕಂಪ್ಲೀಟ್ ಮಾಡಿ ಅಷ್ಟರಲ್ಲೇ ಮಾಡಿಸೋಕೆ ಟ್ರೈ ಮಾಡ್ತಾನೆ ಒಟ್ನಲ್ಲಿ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಿದೆ ನೋಡಿ ಸಾವಿರದ ಐನೂರು ರೂಪಾಯಿ ಎಲ್ಲಪ್ಪ ಇಲ್ಲ ಐತೆ ನೋಡಿ ಆಫರ್ ಸಾವಿರದ ಐನೂರು ರೂಪಾಯಿ ಬಂದಿದೆ ಆರ್ಡ್ರನ್ನಿಗೆ ಅವತ್ತು ನೋಡಿ ಸ್ವಲ್ಪ ಕಮ್ಮಿ ಆಗಿದೆ ಶನಿವಾರಕ್ಕಿಂತ ಕಮ್ಮಿ ಆಗಿದೆ ಭಾನುವಾರದೊತ್ತೆ ಆಲ್ಮೋಸ್ಟ್ ಜಾಸ್ತಿ ಆಗಬೇಕಾಗೋದು ಇರಲಿ ನೋಡೋಣ ನೋಡಿ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇದು ಟಿ ಡಿ ಎಸ್ ಕಟ್ಟಾಗಿದೆ ಐವತ್ತೆಂಟು ರೂಪಾಯಿ ಆಮೇಲೆ ಕಸ್ಟಮರ್ ಇಪ್ಪತ್ತು ರೂಪಾಯಿ ಅಷ್ಟೇ ಟ್ರಿಪ್ಸ್ ಕೊಟ್ಟು ಟಿಪ್ಸ್ ಕೊಟ್ಟಿದ್ದು ಮಲ್ಟಿ ಆರ್ಡರ್ ಒಂದು ಕೊಟ್ಟಿಲ್ಲ ನೋಡಿರಿ ಮಲ್ಟಿ ಆರ್ಡರ್ ಏನು ಕೊಟ್ಟಿಲ್ಲ ಅಂತ ಅಂದರೆ ಮೇ ಟೈಮ್ ಕನ್ಸ್ಯೂಮ್ ಮಾಡಬೇಕಲ್ಲ ಮಲ್ಟಿ ಮಲ್ಟಿಆರ್ಡರ್ ಕೊಟ್ಟರೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಟಿ ಆರ್ಡ್ಗಳು ಒಂದು ಕೊಟ್ಟಿಲ್ಲ ನೋಡಿ ಅವತ್ತು ಭಾನುವಾರ ಎಷ್ಟಾಗಿದೆ ಅಂತ ಅಂದರೆ ಇನ್ಸೆಂಟಿವ್ ಸೇರಿ ಎರಡು ಸಾವಿರದ ಏಳ್ನೂರ ಆಗಿದೆ ಸಾವಿರದ ಐನೂರು ರೂಪಾಯಿ ಇನ್ಸೆಂಟಿವ್ ಸೇರಿ ವೀಕ್ಲಿ ಹೊರ್ಡಾಕ್ತೀನಿ ಈಗ ವೀಕ್ಲಿ ನೋಡಿ ವೀಕ್ಲಿ ಇದು ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ಮೂರು ದಿವಸದ್ದು ಟೋಟಲ್ ಆಗಿ ಅರವತ್ತೇಳು ಟ್ರಿಪ್ಸು ಎಪ್ಪತ್ತೊಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಅರ್ನಿಂಗ್ ನೋಡಿ ಇಲ್ಲೇ ಇದೆ ಐದು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಇದೆ ಆರ್ಡ್ರ್ನಿಂಗ್ ಬಂದು ಮೂರು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿ ಮಾಡಿದ್ದೀನಿ ಆಮೇಲೆ ಕಸ್ಟಮರು ಒಂದು ವಾರಕ್ಕೆ ತೊಂಬತ್ತು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಎಷ್ಟು ಬಂದಿತ್ತು ಗೊತ್ತಾ ಎರಡು ಸಾವಿರದ ಏಳನೂರ ನಲ್ವತ್ತೇಳು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿನೇ ಬಂದಿದೆ ನೋಡಿ ಅಂದರೆ ನಾನು ಆಫ್ ಮಾಡ್ಕೊಂಡಿದ್ದೆ ಹಂಗೋ ಕ್ಯಾಶ್ ಆನ್ ಡೆಲಿವರಿನ ಆದರೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಬಂದೇ ಬರುತ್ತೆ ನೋಡಿ ಎರಡು ಸಾವಿರದ ಏಳ್ನೂರ ನಲವತ್ತೇಳು ಕ್ಯಾಶ್ ಬಂದಿದೆ ಮಿಕ್ಕಿದೆಲ್ಲ ಆನ್ಲೈನಲ್ಲಿ ಸೆಟ್ಲಾಗಿದೆ ಪೆಟ್ರೋಲ್ ಎಷ್ಟು ಖರ್ಚಾಗಿದೆ ಅಂತ ಹೇಳ್ಬೇಕಲ್ವಾ ನಿಮಗೆ ಐದು ಸಾವಿರದ ನೂರು ನಲ್ವತ್ತ ಏಳು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಪೆಟ್ರೋಲ್ ಹತ್ತಿರ ಒಂಬೈನೂರು ರೂಪಾಯಿ ಪೆಟ್ರೋಲ್ ಆಗಿದೆ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಅಂತ ಅಂದ್ಕೊಂಡ್ರು ಒಂದು ತೌಸಂಡ್ ಪೆಟ್ರೋಲ್ಗೋಗಿದೆ ತೌಸಂಡ್ ಪೆಟ್ರೋಲ್ಗೆ ಹೋದ್ರು ನಾಲ್ಕು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಸೇವ್ ಮಾಡಿದ್ದೀನಿ ಊಟದ್ದೆಲ್ಲ ಏನೂ ಲೆಕ್ಕ ಹಾಕಿಲ್ಲ ನಾನು ಏನಕ್ಕಪ್ಪ ಅಂತಂದರೆ ನಾವು ಎಲ್ಲಿದ್ದರೂ ಊಟ ಮಾಡೇ ಮಾಡ್ತೀವಿ ಈಗ ಮನೇಲಿ ಮನೆ ಕೂಡ ಊಟ ಮಾಡೇ ಮಾಡ್ತೀವಲ್ಲ ಅದರಿಂದಾಗಿ ನಾನು ಊಟದ್ದು ಇದ್ದು ಕರ್ತ ತಿನ್ನ ಖರ್ಚಾಕೊಂಡಿಲ್ಲ ಸೊ ಮಾಮೂಲಿ ಎಲ್ಲಿದ್ರೂ ನಾವು ಊಟ ಮಾಡೇ ಮಾಡ್ತೀವಿ ಗಾಡಿ ಎಷ್ಟು ಕಿಲೋಮೀಟ್ರ್ ರನ್ ಆಗಿತ್ತು ಅಂತ ಅಂದರೆ ದಿನ ನೂರು ಇಪ್ಪತ್ತು ಕಿಲೋಮೀಟ್ರ್ ರನ್ ಆಗಿತ್ತು ಎರಡನೇ ದಿನ ಇನ್ನೂರು ಕಿಲೋಮೀಟ್ರ್ ರನ್ ಆಗಿತ್ತು ಮೂರನೇ ದಿನ ನೂರ ಎಂಬತ್ತು ಕಿಲೋಮೀಟ್ರ್ ರನ್ ಆಗಿತ್ತು ನೂರ ಎಂಬತ್ತು ನೂರು ಎಪ್ಪತ್ತು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಐನೂರು ಕಿಲೋಮೀಟ್ರ್ ರನ್ ಆಗಿದೆ ನೋಡಿ ಗಾಡಿ ಸೊ ನೋಡಿ ಬರೀ ಮೂರೇ ದಿವ್ಸಕ್ಕೆ ಐನೂರು ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ ಅಂತ ಅಂದಿದ್ರೆ ಒಂದು ವೀಕ್ ಫುಲ್ ಮಾಡಿದರೆ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಹೇಳಿ ಸೊ ಒಂದು ಎರಡು ವಾರ ನೀವು ಡೈಲಿ ಮಾಡ್ತೀರಾ ಅಂತ ಅಂದರೆ ನೀವು ಎರಡು ವಾರಕ್ಕೊಂದ್ಸತಿ ಗಾಡಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಸೊ ಅದಂತೂ ಫಿಕ್ಸು ಒಂದು ಮೂರು ಸಾವಿರಕ್ಕೆಲ್ಲ ಆಯ ಚೇಂಜ್ ಮಾಡಿಸ್ಬೇಕಲ್ಲ ಆವಾಗ ಗಾಡಿ ಓಡೇ ಓಡುತ್ತೆ ಅಷ್ಟೋ ಅದರಿಂದ ಗಾಡಿ ಜಾಸ್ತಿ ಓಡುತ್ತೆ ಈಗ ಒಂದು ದಿನಕ್ಕೆ ಇನ್ನೂರು ಇನ್ನೂರು ಕಿಲೋಮೀಟ್ರಲ್ಲ ಓಡ್ರೆ ಸ್ವಲ್ಪ ಗಾಡಿಗೂ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗಿ ಆಗುತ್ತೆ ಗಾಡಿಗೆ ಬಾಡಿಗೆ ಎಲ್ಲ ಸ್ಟ್ರೈನ್ ಆಗುತ್ತೆ ಶುಕ್ರವಾರ ನಾನು ಜಾಸ್ತಿ ಡ್ಯೂಟಿ ಮಾಡಲಿಲ್ಲ ಶುಕ್ರವಾರ ಹನ್ನೆರಡು ಗಂಟೆಯಿಂದ ನಾನು ಹತ್ತು ಹನ್ನೊಂದು ಗಂಟೆವರೆಗೂ ಡ್ಯೂಟಿ ಮಾಡಿದೆ ಶನಿವಾರ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಭಾನುವಾರ ಒಂದು ಅವರ್ ಬೇಗ ಬಂದೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಫುಲ್ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಫ್ಲೈನ್ಗೆ ಹೋಗಿ ಬಂದೆ ಸೊ ಈ ವಿಡಿಯೋ ಅಂತೂ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ತಿರ್ಗಾ ಮೂಗು ಕಟ್ಕೊಂಡಿದೆ ಏನಕ್ಕಪ್ಪ ಅಂತ ಅಂದರೆ ಅದೇ ಬೆಂಗಳೂರು ಮೂರು ದಿನ ಇದ್ದು ತಿರ್ಗಾ ಈ ಕಡೆ ತುಮಕೂರಿಗೆ ಬಂದ್ರಿಂದ ಕ್ಲೈಮೇಟು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ಅದರಿಂದಾಗಿ ನೋಡಿ ಪ್ರತಿ ಈಗ ಎರಡು ದಿನವೇ ಆಗಲಿ ಮೂರು ದಿನ ಆಗಲಿ ಬೆಂಗ್ಳೂರಿಗೆ ಹೋಗಿ ಅಂತ ಹುಷಾರು ತಪ್ಪೇ ತಪ್ಪುತ್ತೆ ಈ ಕೋಲ್ಡು ನೆಗಡಿ ಕೆಮ್ಮು ಈ ಥರ ಹಾಗೆ ಆಗ್ತಾ ಇರುತ್ತೆ ಸೊ ನೋಡೋಣ ಇದಕ್ಕೆಲ್ಲ ಒಂದು ಪರಿಹಾರ ಹುಡಿಕೊಬೇಕು ಸೊ ಬಾಯ್ ಗೈಸ್